ಒಂದು ಕಡೆ ಈ ತಾತ್ಕಾಲಿಕ ಶಾಶ್ವತ ನೋಟಿಸ್ಗಳ ಗೊಂದಲದಲ್ಲಿ ಕಾಂಗ್ರೆಸ್ನ ನಾಯಕರು ಮುಳುಗೋಗಿದ್ರೆ ಇದೆ ವಫ್ ವಿಚಾರವನ್ನ ಅಸ್ತ್ರವಾಗಿ ಪ್ರಯೋಗ ಮಾಡುತ್ತಾ ಇದೆ ರಾಜ್ಯ ಬಿಜೆಪಿ ಘಟಕ ಸರ್ಕಾರದ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ ಬಿಜೆಪಿಯ ನಾಯಕ ನಾಳೆ ಇನ್ಫ್ಯಾಕ್ಟ್ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗೂ ಕೂಡ ಕರೆ ನೀಡಿದ್ದಾರೆ ಬಿಜೆಪಿ ಪಾಳಿಯದಲ್ಲಿ ವಫ್ ಕುರ್ತಾಗಿ ಆಗ್ತಾ ಇರುವ ಬೆಳವಣಿಗೆಗಳ ಒಂದು ಡಿಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಗ್ಯುದ್ಧ ಜಮೀರ್ ಗಡಿಪಾರಿಗೆ ವಿಜಯೇಂದ್ರ ಆಗ್ರಹ ರಾಜ್ಯ ರಾಜಕೀಯದಲ್ಲಿ ವಕ್ಫ್ ವಿವಾದ ತೀವ್ರ ಚರ್ಚೆಗೆ ಕಾರಣವಾಗಿದೆ ಉಪಸಮರಕ್ಕೆ ವಕ್ಫ್ ವಿವಾದವನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿಗರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಎಸ್ ರೈತರ ಜಮೀನು ದೇಗುಲ ಅಷ್ಟೇ ಅಲ್ಲ ಸರ್ಕಾರಿ ಶಾಲೆ ಜಾಗದ ಮೇಲೂ ವಕ್ಫ್ ದೃಷ್ಟಿ ಬಿದ್ದಿದೆ ಇದರ ಮಧ್ಯೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ತಾತ್ಕಾಲಿಕ ನೋಟಿಸ್ ವಾಪಸ್ ಪಡೆದಿದ್ದೇವೆ ಎಂಬ ಹೇಳಿಕೆ ಬಿಜೆಪಿಗರ ಕಣ್ಣು ಕೆಂಪಗಾಗಿಸಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಚಿವ ಜಮೀರ್ ಗಡಿಪಾರಿಗೆ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಗೊಂದಲ ಸೃಷ್ಟಿಸುತ್ತಾರೆ ಜಮೀರ್ ಬೆಂಕಿ ಹಚ್ಚೋ ಕೆಲಸ ಮಾಡುತ್ತಾರೆ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಜಮೀರ್ ಅಹ್ಮದ್ ಮಾಡ್ತಾ ಇರತಕ್ಕಂತ ಏನು ಕೆಲಸಗಳು ಏನೋರು ರಾಜ್ಯದಂತ ಪ್ರವಾಸ ಮಾಡಿ ಅಧಿಕಾರಿಗಳಿಗೆ ದಬ್ಬಾಳಿಕೆ ಮಾಡ್ಕೊಂಡು ಗುಂಡಾಗರ್ದಿ ಮಾಡ್ಕೊಂಡು ತೋ ಮಠಮಾನ್ಯಗಳು ರೈತರ ಜಮೀನನ್ನ ಹೊಡ್ಕೊಳ್ಳತಕ್ಕಂತ ಕೆಲಸ ಅಂತ ವಕ್ಮೂಲಕ ಮಾಡ್ಸಕಂತ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಒಂದ ಕಡೆ ಜಮೀರನ್ನ ಒಂದು ರೀತಿ ಗಡಿಪಾರ ಮಾಡಿದ್ರೆ ರಾಜ್ಯ ಕೊಳೆತ ಆಗ್ತದೆ ಇವರೇ ನಿಜವಾಗಲೂ ಕೂಡ ಎಲ್ಲವೂ ಕೂಡ ಸೃಷ್ಟಿ ಮಾಡ್ತಾ ಇರತಕ್ಕಂತದ್ದು ರಾಜ್ಯ ಇವತ್ತು ಶಾಂತಿಯುತವಾಗಿದೆ ಬೆಂಕಿ ಹತ್ತಕ್ಕಂತ ಕೆಲಸ ಒಬ್ಬ ಮಂತ್ರಿಗಳು ಈ ರೀತಿ ಮಾಡ್ತಾ ಇರತಕ್ಕಂತದ್ದು ಉಪಚುನಾವಣೆ ವೇಳೆ ಬಿಜೆಪಿ ಕೈಗೆ ವಕ್ಫ್ ಅಸ್ತ್ರ ಸಿಕ್ಕಿದ್ದು ಕಾಂಗ್ರೆಸ್ ವಿರುದ್ಧ ಕೇಸರಿ ಕಲಿಗಳು ಸಮರ ಸಾರಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದಾನಿಗಳು ದಾನ ಮಾಡಿರೋದು 1,12,000 ಎಕರೆ ದಾನಿಗಳು ದಾನ ಮಾಡಿದ್ರು ನನಗೆ ತೋರಿಸಲಿಲ್ಲ ಬಸವರಾಜ ಬೊಮ್ಮಾಯಿ ಅವರೇ ಅವ್ರು ಹೇಳಿದ್ದಾರೆ ನಮ್ಗೆ ಹುಷಾರು ಮಾಡಿದ್ದಾರೆ ಈಗ ಟೋಟಲ್ ನಾನು ಹೇಳ್ದಲ್ಲ 1,12,000 ಎಕರೆದಲ್ಲಿ ನಮ್ಮ ಕೈಯಲ್ಲಿರೋದೇ 23,000 ಎಕರೆ 84,000 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ ಅದರ 90% ಮುಸಲ್ಮಾನೇ 90% ಮುಸಲ್ಮಾನ್ಗಳೇ 10% ಬೇರೆ ಹಿಂದೂ ಪಾಪ ಹಿಂದೂ ಸಮಾಜದವರು ಬೇರೆ ಎಷ್ಟೆಲ್ಲ ಆದ್ಮೇಲೆ ನಿಜವಾಗ್ಲೂ ವಕ್ಫ್ ನೋಟಿಸ್ನಲ್ಲೂ ತಾತ್ಕಾಲಿಕ ನೋಟಿಸ್ ಶಾಶ್ವತ ನೋಟಿಸ್ ಅಂತ ಇರುತ್ತಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಇದಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ರು ತಾತ್ಕಾಲಿಕ ನೋಟಿಸ್ ಅಂತ ಏನಿಲ್ಲ ನೋಟಿಸ್ ವಾಪಸ್ ತೆಗೆದುಕೊಂಡಿದ್ದೇವೆ ಬಿಜೆಪಿ ನಾಯಕರು ಸುಮ್ಮನೆ ರಾಜಕೀಯ ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು ತಾತ್ಕಾಲಿಕ ಅಂತ ಏನಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅವರು ಈಗ ವಾಪಸ್ ತಗೊಳ್ತಾರೆ ಅಂತ ಹೇಳಿದ್ಮೇಲೆ ಮುಗಿತಲ್ಲ ಅದು ತಾತ್ಕಾಲಿಕ ಆಗಲಿ ಪರ್ಮನೆಂಟ್ ಆಗಲಿ ಅದೆಲ್ಲ ವಾಪಸ್ ತಗೊಂಡಂಗೆ ಆಯ್ತಲ್ಲ ಅದರಿಂದ ಅದ್ರ ಬಗ್ಗೆ ಹೆಚ್ಚು ನಾವು ಇನ್ನೂ ಇದಕ್ಕೆ ಹೋಗೋದಿಲ್ಲ ಬಿ ಜೆ ಪಿ ಅವರು ಅವ್ರಿಗೆ ಪ್ರತಿಭಟನೆ ಮಾಡ್ತಾರೆ ಅದು ಅವರು ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಒಟ್ಟಿನಲ್ಲಿ ಸರ್ಕಾರದ ವರಸೆ ಏನು ಎಂಬುದೇ ತಿಳಿಯದಂಥ ವಾತಾವರಣ ಸೃಷ್ಟಿಯಾಗುತ್ತಿದೆ ನೋಟಿಸ್ ನೀಡಿ ವಾಪಸ್ ಪಡೆಯೋ ಕಳ್ಳಾಟ ಬೈ ಎಲೆಕ್ಷನ್ ಗೇಮ ಅನ್ನೋ ಅನುಮಾನವಂತೂ ಇದ್ದೇ ಇದೆ ಇದಕ್ಕೆ ಸರ್ಕಾರವೇ ಸರಿಯಾದ ಉತ್ತರ ಕೊಡಬೇಕಷ್ಟೇ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮೂಲಭೂತ ಪ್ರಶ್ನೆ ಇರೋದು ವಫ್ ವಿಚಾರದಲ್ಲಿ ಅದರಲ್ಲೂ ರೈತರಿಗೆ ನೋಟಿಸ್ ಕೊಟ್ಟ ವಿಚಾರದಲ್ಲಿ ಕಾಂಗ್ರೆಸ್ನ ನಿಲುವು ಏನು ಕಾಂಗ್ರೆಸ್ ವಫ್ನ ಪರವಾಗಿದೆಯಾ ಅಥವಾ ರೈತರ ಪರವಾಗಿದೆಯಾ ಅಂತ ಹೇಳಿ ಇದಕ್ಕೆ ಸ್ಪಷ್ಟವಾದ ಉತ್ತರ ಕೊಡೋದು ಹೆಚ್ಚಿಗೆ ತ್ರಾಸಿನ ಕೆಲಸವೂ ಅಲ್ಲ ಆದರೆ ಕಾಂಗ್ರೆಸ್ನ ಸಚಿವರ ಒಬ್ಬೊಬ್ಬರ ಹೇಳಿಕೆಯನ್ನು ಗಮನಿಸಿದಾಗಲೂ ಕೂಡ ನಿಜಕ್ಕೂ ಸರ್ಕಾರ ವಫ್ನ ಪರವಾಗಿ ನಿಂತಿದೆಯಾ ಅಥವಾ ರೈತರ ಪರವಾಗಿ ಕಾಳಜಿ ಇದೆಯಾ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಈ ನೋಟಿಸ್ನ ವಿಚಾರದಲ್ಲೇನೆ ತೆಗೆದುಕೊಳ್ಳೋಣ ವಫ್ ನೋಟಿಸ್ ವಿಚಾರದಲ್ಲಿ ಸರ್ಕಾರ ಇದೀಗ ಯೂಟರ್ನ್ ಹೊಡೆದಿದೆ ಒಂದು ಕಡೆಯಿಂದ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ವಫ್ ಅದಾಲತನ್ನು ನಡೆಸ್ಕೊಂಡು ಬಂದರು ವಫ್ ಅದಾಲತ್ತು ನಡೆಸಿದ ಕಡೆಯಲ್ಲೆಲ್ಲ ಕೇವಲ 2-3 ವಾರಗಳ ಅಂತರದಲ್ಲೇನೆ ರೈತರಿಗೆ ನೋಟಿಸ್ ಕೊಡಲಿಕ್ಕೆ ಪ್ರಾರಂಭ ಆಯಿತು ನೀವು ಉಳುಮೆ ಮಾಡ್ತಾ ಇರುವ ಭೂಮಿ ನಿಮ್ಮದಲ್ಲ ವಫ್ಗೆ ಸಂಬಂಧಪಟ್ಟದ್ದು ಇದಕ್ಕೆ ಸೂಕ್ತ ದಾಖಲೆಗಳು ನಿಮ್ಮದೇನಾ ಭೂಮಿ ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ನೀವು ಬಂದು ವಿಚಾರಣೆಗೆ ಹಾಜರಾಗಿ ಅನ್ನೋ ಅರ್ಥದಲ್ಲಿ ಕೆಲ ಭಾಗದಲ್ಲಿ ರೈತರಿಗೆ ನೋಟಿಸ್ ಕೂಡ ಕೊಡದಲ್ಲೇ ಇದ್ದಕ್ಕಿದ್ದ ಹಾಗೆ ಅವರ ಭೂಮಿಯ ದಾಖಲೆ ಪತ್ರಗಳಲ್ಲಿ ವಫ್ನ ಹೆಸರನ್ನ ಸೇರ್ಪಡೆಗೊಳಿಸಲಾಯಿತು ಸರ್ಕಾರದ ನಿಲುವು ಇದೆ ಅಲ್ವಾ ನೋಟಿಸ್ ಕೊಡಲಾಗಿದೆ ಸರ್ಕಾರದ ಕಡೆಯಿಂದ
ಅಥವಾ ಸರ್ಕಾರದ ಅಡಿಯಲ್ಲಿ ಕೆಲಸ ನಿರ್ವಹಿಸುವ ಸರ್ಕಾರಿ ಅಧಿಕಾರಿಗಳಿಂದ ಅಂತಂದ ಮೇಲೆ ವಫ್ನ ಆಸ್ತಿಯನ್ನು ವಫ್ಗೆ ಅವರು ಕ್ಲೈಮ್ ಮಾಡ್ಕೊಳ್ಳೋ ಹಾಗೆ ಆ ಭೂಮಿಯೆಲ್ಲ ವಫ್ನದ್ದು ಹೀಗಾಗಿ ವಫ್ಗೆನೆ ಅದನ್ನು ವಾಪಸ್ ಕೊಡಬೇಕು ಕೊಟ್ಬಿಡಬೇಕು ಅನ್ನೋ ಉದ್ದೇಶ ಇಲ್ಲದೆ ಹೋಗಿದ್ದಿದ್ರೆ ನೋಟಿಸ್ ಕೊಟ್ಟಿದ್ದ ಯಾಕೆ ಸಿಂಪಲ್ ಪ್ರಶ್ನೆ ಸರ್ಕಾರದ ನಿಲುವು ಏನಾಗಿತ್ತು ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆ ಸಚಿವರುಗಳಿಗೆ ಅವರ ಗಮನಕ್ಕೆ ಬಾರದಲೇನೆ ಕೇವಲ ಅಧಿಕಾರಿಗಳು ನೋಟಿಸ್ ಕೊಡ್ಲಿಕ್ಕೆ ಸಾಧ್ಯವಾ ಇಂತದೊಂದು ಗಂಭೀರ ವಿಚಾರ ವಫ್ ವಿಚಾರದಲ್ಲಿ ಯಾವುದೇ ಚಿಕ್ಕ ಹೆಜ್ಜೆ ಇಟ್ಟರೂ ಕೂಡ ನಾಳೆ ದಿನ ಅದು ಗೊಂದಲಕ್ಕೆ ಕಾರಣವಾಗುತ್ತೆ ಅನ್ನೋದು ಸರ್ಕಾರಕ್ಕೆ ಸರ್ಕಾರವನ್ನು ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಸಿದ್ದರಾಮಯ್ಯನವರಂತಹ ನಾಯಕರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ ಗೊತ್ತಿದ್ದು ಗೊತ್ತಿದ್ದು ನೋಟಿಸ್ ಕೊಡ್ಲಾಯ್ತಾ ಗೊತ್ತಿಲ್ಲದೆ ಅಧಿಕಾರಿಗಳು ನೋಟಿಸ್ ಕೊಟ್ಬಿಟ್ರ ಒಟ್ಟಿನಲ್ಲಿ ಯಾವಾಗ ವಿಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಉಲ್ಟಾ ಹೊಡಿತಿದೆ ಅಂತ ಗೊತ್ತಾಯ್ತು ಖುದ್ದು ಕಾಂಗ್ರೆಸ್ ಸರ್ಕಾರ ಉಲ್ಟಾ ಹೊಡೆದು ನಿಂತಿದೆ ನೋಟಿಸ್ ಅನ್ನು ವಾಪಸ್ ತೆಗೆದುಕೊಳ್ತೀವಿ ಆಗಿರುವ ಬದಲಾವಣೆಯನ್ನು ತಕ್ಷಣಕ್ಕೆ ಕೈಬಿಡ್ತೀವಿ ಅನ್ನೋ ಹೇಳಿಕೆಯನ್ನ ಖುದ್ದು ಮುಖ್ಯಮಂತ್ರಿಗಳು ಕೊಟ್ಬಿಟ್ರು ಆದರೆ ಸದ್ಯಕ್ಕೆ ಕಾಂಗ್ರೆಸ್ನ ಈ ಯೂಟರ್ನ್ ನಾಳೆ ನಡೆಯಲಿರುವ ನಾಳೆ ಅಂದರೆ ಇದೇ 13ನೇ ತಾರೀಕು ನವೆಂಬರ್ 13ನೇ ತಾರೀಕು ಮೂರು ಕ್ಷೇತ್ರಗಳಿಗೆ ನಡೆಯಲಿರುವ ಉಪಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ತೆಗೆದುಕೊಳ್ಳಲಾದ ತಾತ್ಕಾಲಿಕ ಕ್ರಮನ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಹೇಳ್ದಂಗೆ ತಾತ್ಕಾಲಿಕ ನೋಟಿಸ್ ಅಂತ ಹೇಳಿದ್ರಲ್ಲ ಆ ತಾತ್ಕಾಲಿಕ ನೋಟಿಸ್ ಅನ್ನು ವಾಪಸ್ ಪಡೆದಿರೋದು ಕೂಡ ತಾತ್ಕಾಲಿಕ ಕ್ರಮನ ಇಂಥದ್ದೊಂದು ಪ್ರಶ್ನೆ ಹುಟ್ಟಿಕೊಂಡಿದೆ ಬೈ ಎಲೆಕ್ಷನ್ ಆದಮೇಲೂ ಕೂಡ ಇದೇ ನಿಲುವಿಗೆ ಬದ್ಧವಾಗಿರುತ್ತಾ ಕಾಂಗ್ರೆಸ್ ಸರ್ಕಾರ ಅಥವಾ ಯಾವೆಲ್ಲ ರೈತರಿಗೆ ತಮ್ಮದು ಅಂತ ಹೇಳಿ ದಾಖಲೆ ಪತ್ರಗಳ ಮೂಲಕ ಸಾಬೀತುಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ ಅವರೆಲ್ಲರೂ ಭೂಮಿಯನ್ನು ವಫ್ ಬೋರ್ಡ್ಗೆನೆ ಬಿಟ್ಕೊಡುವಂತಹ ಅನಿವಾರ್ಯ ಪರಿಸ್ಥಿತಿಯನ್ನು ತಂದಿಡುತ್ತಾ ಸರ್ಕಾರ ಇಂಥದ್ದೊಂದು ಅನುಮಾನ ರೈತಾಪಿ ವರ್ಗದಲ್ಲಿ ಇದ್ದೇ ಇದೆ ತಾತ್ಕಾಲಿಕ ನೋಟಿಸ್ ಅಂತ ಹೇಳಿದ್ರೆ ಶಾಶ್ವತವಾದ ನೋಟಿಸ್ ಯಾವುದು ಹಾಗಾದರೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿದ್ದಾರೆ ಈ ಕೊಟ್ಟಿರೋದು ತಾತ್ಕಾಲಿಕ ನೋಟಿಸ್ ತಾತ್ಕಾಲಿಕ ನೋಟಿಸ್ ಅಂತಂದರೆ ಶಾಶ್ವತವಾದ ನೋಟಿಸ್ ಏನು ಬಿಟ್ಬಿಡಿ ಭೂಮಿಯನ್ನು ಅನ್ನೋದಾ ಈ ನೆಲ ನಿಮ್ಮ ಹೊಲ ಗದ್ದೆ ನಿಮ್ಮದಲ್ಲ ಬಿಟ್ಬಿಡಿ ವಫ್ ಬೋರ್ಡ್ಗೆ ಇದ ಶಾಶ್ವತ ನೋಟಿಸ್ನಲ್ಲಿ ಇರುವ ಅಂಶ ಪ್ರಶ್ನೆ ಇದ್ದೇ ಇದೆ ನೋಟಿಸ್ ಕೊಟ್ಟು ವಾಪಸ್ ಪಡೆಯುವ ನಿರ್ಧಾರ ಸರ್ಕಾರದ್ದು ಪುನರ್ ಪರಿಶೀಲನೆ ಮಾಡಲಾಗುತ್ತೆ ಹೇಳಿದ್ರು ಗೃಹ ಸಚಿವರು ಪುನರ್ ಪರಿಶೀಲನೆ ಅಂದರೆ ಏನರ್ಥ ಈ ಜಾಗ ವಫ್ಗೆ ಸಂಬಂಧಪಟ್ಟದ್ದ ಅಥವಾ ರೈತರಿಗೆ ಸಂಬಂಧಪಟ್ಟದ್ದ ಅಂತ ಹೇಳಿ ಮತ್ತೊಂದು ಸುತ್ತಿನ ಅವಲೋಕನ ಮಾಡುವ ನಿರ್ಧಾರಕ್ಕೇನಾದರೂ ಬೈ ಎಲೆಕ್ಷನ್ ನಂತರದಲ್ಲಿ ಸರ್ಕಾರ ಬರುತ್ತಾ ಪ್ರಶ್ನೆ ಇದೆ ರೈತರಿಗೆ ನೀಡುವ ನೋಟಿಸ್ ಬಗ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಷ್ಟವಾದ ಹೇಳಿಕೆಗಳು ಬರ್ತಾ ಇಲ್ಲ ಒಬ್ಬೊಬ್ಬ ನಾಯಕರದ್ದು ಒಬ್ಬೊಬ್ಬ ಸಚಿವರದ್ದು ಒಂದೊಂದು ವರಸೆ ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ ನೋಟಿಸ್ ವಾಪಸ್ ಪಡ್ಕೊಳ್ತಾ ಇದ್ದೇವೆ ಉಪಮುಖ್ಯಮಂತ್ರಿಗಳಂತೂ ಜಾಣ ಮೌನ ಗೃಹ ಸಚಿವರನ್ನ ಕೇಳಿದ್ರೆ ಅರ್ಧ ಜಮೀರ್ ಪರ ಅರ್ಧ ರೈತರ ಪರ ಅನ್ನೋ ರೀತಿಯಲ್ಲಿದೆ ಅವರ ಹೇಳಿಕೆ ಇನ್ನು ವಫ್ ಸಚಿವರ ಮಾತಂತೂ ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ರೀತಿಯ ಹೇಳಿಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಾಗಾದರೆ ನಿಲುವು ಈ ವಿಚಾರದಲ್ಲಿ ಸ್ಪಷ್ಟವಾಗಿಲ್ವಾ ಯಾಕಿಲ್ಲ ವಫ್ ವಿಚಾರದಲ್ಲಿ ನಾಯಕರಿಗೆ ಕ್ಲಾರಿಟಿ ಕಂಡ ಕಂಡ ಭೂಮಿಯನ್ನು ತಮ್ಮದು ಅಂತ ಹೇಳಿ ಹೇಳುವ ವಫ್ ಮಂಡಳಿಗೆ ನಾವು ಅಂಕುಶವನ್ನು ಹಾಕಿ ಹಾಕ್ತೀವಿ ರೈತರ ಭೂಮಿ ರೈತರಿಗೇನೆ ಸೇರಿದ್ದು ಯಾವ ಕಾರಣಕ್ಕೂ ಕೂಡ ರೈತರ ಬಳಿಯಲ್ಲಿ ಕೇವಲ ದಾಖಲೆ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ವಫ್ಗೆ ಬಿಟ್ಕೊಡ್ಬಿಡ್ಬೇಕು ಅನ್ನೋ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಎಷ್ಟು ಕಷ್ಟ ಇದೆ ಈ ರೀತಿಯಾಗಿ ಹೇಳಲಿಕ್ಕೆ ಹೇಳ್ತಿಲ್ಲ ಯಾಕೆ ಕಾಂಗ್ರೆಸ್ನ ನಾಯಕರು ಸರ್ಕಾರದಿಂದ ದಾರಿ ತಪ್ಪಿಸುವ ಹುನ್ನಾರ ಏನಾದರೂ ನಡೀತಾ ಇದೆಯಾ ಪುನರ್ ಪರಿಶೀಲನೆ ಮಾಡುವಂಥದ್ದು ಏನಿದೆ ಈಗ ನೋಟಿಸ್ ಕೊಟ್ಟರು ರೈತರು ಹೇಳ್ತಿದ್ದಾರೆ ಎಷ್ಟೋ ವರ್ಷದಿಂದ ಎಷ್ಟೋ ಜನರೇಷನ್ಗಳಿಂದ ಈ ಜಾಗದಲ್ಲಿ ನಾವೇನೆ ಉಳುಮೆ ಮಾಡ್ತಾ ಇರೋದು ನಾವು ಕಾಲಾನುಸಾರವಾಗಿ ಕಂದಾಯ ಕಟ್ಕೊಂಡು ಬಂದಿದ್ದೇವೆ ಈ ಭೂಮಿ ನಮ್ಮದೇ ಇಷ್ಟು ಸಾಲ್ದ ಪುನರ್ ಪರಿಶೀಲನೆ ಅಂತಂದ್ರೆ ಮತ್ತೊಂದು ಸುತ್ತಿನ ಶಾಶ್ವತ ನೋಟಿಸ್ ಕೊಡುವ ಇರಾದೆ ಏನಾದರೂ ಸರ್ಕಾರದ ಬಳಿಯಲ್ಲಿ ಇದೆಯಾ ಹೀಗೆ 10 ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಒಬ್ಬೊಬ್ಬ ನಾಯಕರು ನೀಡ್ತಾ ಇರುವ ಹೇಳಿಕೆಗಳು